ಅಲ್ಲ, ನೀವು 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 ಭಾಳ ಕೆಟ್ಟ ಜನ ಅಂತಾರಪ್ಪ. ರಾಹುಲ್ ಗಾಂಧಿನ ಸೋಲ್ಸ್ಬಿಟ್ಟು ಸೋಲ್ಸಿದ್ರಿ ಕಳೆದ ಬಾರಿ, ಸೋನಿಯಾ ಗಾಂಧಿಯವ್ರನ್ನ ಸೋಲ್ಸೋ ಕೈ ಹಾಕಿದ್ರಂತೆ, ಹಾಗಾಗಿ ಅವ್ರನ್ನ ರಾಜ್ಯಸಭೆಗೆ ಕಳಿಸೋರು ಅಂತ ಟೀಕೆ ಮಾಡ್ತಾರೆ. ಯಾಕೆ ನೀವು ಅಷ್ಟೊಂದು ಸಿಟ್ಟು ರಾಹುಲ್ ಗಾಂಧಿಯವ್ರ ಮೇಲೆ, ಸೋನಿಯಾ ಗಾಂಧಿಯವ್ರ ಮೇಲೆ? ನಾವೇನು ನೋಡಿ, ನಮ್ಮದು ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣ. ನಮ್ಮ ವಿಚಾರ ಗೆಲ್ಲಬೇಕು ಅಂತ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಾ ಇದ್ದೀವಿ. ನಾವೇನು ಬಂದೂಕ ಇಟ್ಟು ಬಿಟ್ಟು ಬೆದರಿಸಿದ್ವ? ಇಟಲಿ ಮಾಫಿಯಾ ತರ ಬಾರಿ, ಇಟಲಿ ಮಾಫಿಯಾ ತರ ಏನಾದ್ರೂ ಹೆದರಿಸಿ ಬೆದರಿಸಿ ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ಸೊಸೆ ಅಲ್ವಾ ಅವರು? ಅಲ್ಲ, ನಾನು ಹೇಳಿದ್ನಲ್ಲ, ನಮ್ಮ ಭಾರತದ ಸೊಸೆ ಅಲ್ಲ, ಇಂದಿರಾ ಗಾಂಧಿಯವ್ರ ಸೊಸೆ. ನೀವು ಭಾರತದ ಸೊಸೆ ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಿ? ಭಾರತಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಸೊಸೆ, ಸೊಸೆ ರಾಜೀವ್ ಗಾಂಧಿಯವ್ರ ಪತ್ನಿ. ಅಷ್ಟಕ್ಕೆ ನಮ್ದು ಏನು ಡಿಸ್ಪ್ಯೂಟ್? ಯಾಕೆ ಇಟಲಿ ಇಟಲಿ ಅಂತ ಅವ್ರನ್ನ ಪಾಪ ಇದು ಮಾಡ? ನಾನು ಹೇಳಿದ್ದು ಇಟಲಿ ಮಾಫಿಯಾದ ಉದಾಹರಣೆ ಕೊಟ್ಟೆ. ಮಾಫಿಯಾಕ್ ಒಂದು ಹೆಸರು ಏನು ಹೇಳಿ? ಜಾಗತಿಕ ಮಾಫಿಯಾಕ್ಕೆ ಒಂದು ದೊಡ್ಡ ಹೆಸರು ಇಟಲಿ ಮಾಫಿಯಾ ಅನ್ನೋದು. ಹೆಂಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕೋತ್ವಾಲ್ ಅಂದರೆ ದೊಡ್ಡ ರೌಡಿ ಅಂತ ಹೇಳ್ತಾ ಇದ್ರು, ಹಾಗೆ ಮಾಫಿಯಾ ಅಂದರೆ ಇಟಲಿ ಮಾಫಿಯಾ.